ಈಗ ನೀವು ಎಲೆಕ್ಷನ್ಗೆ ಹೋಗುವಾಗ ನೆಕ್ಸ್ಟ್ ಎಲೆಕ್ಷನ್ ನಿಮ್ಮ ಡ್ರೀಮ್ ನಾವು ಕನಸಿನ ರಾಜರಾಜೇಶ್ವರಿ ನಗರ ಮುಂದೆ ನೀವು ಕಟ್ಟಬೇಕಾಗಿರ್ಬೇಕಂತ ರಾಜರಾಜೇಶ್ವರಿ ನಗರ ನಿಮ್ಮ ರಾಜರಾಜೇಶ್ವರಿ ನಗರದ ಪ್ರಣಾಳಿಕೆಗಳೇನು ಈ ನನ್ನ ಕ್ಷೇತ್ರದಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಮಕ್ಕಳು ಓದಬೇಕು ಹನ್ನೊಂದು ಸ್ಕೂಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಒಂದು ಸ್ಕೂಲ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಜೂನ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ ಒಂದು ಸ್ಕೂಲಲ್ಲಿ ಎರಡು ಸಾವಿರ ಮಕ್ಕಳು ಓದಬೇಕು ಆ ಒಂದೊಂದು ಸ್ಕೂಲ್ನು ಕೇಂದ್ರ ವಿದ್ಯಾಲಯಕ್ಕೆ ಮಾಡ್ತಾ ಇದ್ದೀನಿ ನಾನು ನಡೆಸಲ್ಲ ಶಾಲೆನ ಕೇಂದ್ರ ವಿದ್ಯಾಲಯ ಕೊಡ್ತೀನಿ ಒಂದೊಂದು ಸ್ಕೂಲ್ ಯಾವ ರೀತಿ ಅಂದರೆ ಏನೋ ನಾಲ್ಕು ಶೀಟ್ ಹಾಕಿ ಪೇಂಟ್ ಹೊಡೆಯೋಂಥ ಅಲ್ಲ ಬಿಷಪ್ ಕಾಟನು ಬಾಲ್ಡವಿನು ಸೆಂಟ್ ಜೋಸಫ್ ಏನಿದೆ ಅದಕ್ಕಿಂತ ಹೈಟೆಕ್ಕಾಗಿ ಆಗಿ ಮಾಡ್ತಾಯಿದ್ದೀನಿ ಎಜುಕೇಷನ್ ಆ ಮಟ್ಟಕ್ಕಿರುತ್ತೆ ಇಪ್ಪತ್ತೈದು ಸಾವಿರ ಮಕ್ಕಳು ನನ್ನ ಸ್ಕೂಲ್ ಶಾ ಕಾನ್ಸ್ಟೆನ್ಸಿಯಲ್ಲಿ ಓದಿದ್ರೆ ಮುನಿರತ್ನ ಶಾಶ್ವತ ಅಲ್ಲ ಮುನಿರತ್ನ ಇರೋಲ್ಲ ಮುನಿರತ್ನ ಮೇಲೂ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಇರುತ್ತೆ ನಾನು ಹಾಕಿಕೊಡೋಂಥ ಒಂದೇ ಒಂದು ಆ ಸ್ಕೂಲ್ನ ಒಂದು ಮಕ್ಕಳಿಗೆ ನಾನು ಕೊಟ್ಟರೆ ಆ ಮಕ್ಕಳು ಮುಂದೆ ಒಂದು ದಿನ ಹೇಳ್ತಾರೆ ಯಾವತ್ತೂ ಒಂದು ದಿನ ಮುನಿರತ್ನ ಅನ್ನೋನೊಬ್ಬ ಇದ್ದ ಅವನು ಈ ಸ್ಕೂಲ್ ಕಟ್ಟಿದ್ದ ಆ ಸ್ಕೂಲ್ನಲ್ಲಿ ನಾವು ಓದಿದ್ದೀವಿ ಅಂತ ಹೇಳ್ತಾರಲ್ಲ ಆ ತೃಪ್ತಿ ನನಗೆ ಸಾಕು ಎಲ್ಲೋ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಬಂದಾಗ ಲೋವರ್ ಮಿಡಿಲ್ ಕ್ಲಾಸ್ ಅಂದರೆ ಸ್ಲಮ್ಸ್ ಇದೆ ಅವರ ಜೀವನಕ್ಕೆ ಬೆಳಕು ತೋರಿಸುವಂಥ ಒಂದು ಪ್ಲ್ಯಾನ್ ಏನು ಐದು ಸಾವಿರ ಮನೆಗಳು ಕಟ್ಟಿದ್ದೀನಿ ಮಳೆ ಬಂದರೆ ಅವರು ಮಲ್ಗಕ್ಕೆ ಆಗ್ತಾ ಇರಲಿಲ್ಲ ಆ ಬಿಲ್ಡಿಂಗ್ ಯಾವಾಗ ಬೀಳತ್ತೋ ಅಂತ ಗೊತ್ತಿರಲಿಲ್ಲ ಅಂಥದ್ದನ್ನು ಹುಡುಕಿ ಹುಡುಕಿ ಕಟ್ಟಿದ್ದೀನಿ ಅವ್ರು ಕೇಳಿದ್ದೆಲ್ಲ ಮಾಡ್ತೀನಿ ಕಾರಣ ಏನು ಗೊತ್ತಾ ಅವರೆಲ್ಲ ಕೂಲಿ ಕಾರ್ಮಿಕರು ಆ ಬಡವರ ಜೊತೆಗೆ ನಾನು ಜಾಸ್ತಿ ಬೆರಿತೀನಿ ಬಡತನ ನನಗೇನು ಅಂತ ಗೊತ್ತಿದೆ ಆ ಬಡತನ ಗೊತ್ತಿರೋದನ್ನ ನಾನು ಅವ್ರ ಜೊತೆ ಸೇರ್ತೀನಿ ಅದು ಇವ್ರಿಗೆಲ್ಲ ಅರ್ಥ ಆಗತ್ತೆ ನಾನು ಕೇಳೋದು ಒಂದೇ ಚುನಾವಣೆ ಬರ್ತಾ ಇದೆ ನಾನು ಈ ಕ್ಷೇತ್ರದಲ್ಲಿ ಎಂಟು ವರ್ಷ ಹತ್ತು ವರ್ಷದಿಂದ ಎಂ ಪಿ ಆಗಿದ್ದೀನಿ ಇಷ್ಟು ಕೆಲಸ ಮಾಡಿದ್ದೀನಿ ಈ ಕ್ಷೇತ್ರಕ್ಕೆ ಒಂದು ಮೈಕ್ ಇಟ್ಕೊಂಡು ಪ್ರಚಾರ ಮಾಡಿ ಸಾಕು ಇದು ನಂದು ಇಲ್ಲ ನೀವು ಮೈಕ್ ಇಟ್ಕೊಂಡು ಪ್ರಚಾರ ಮಾಡೋಕೆ ನನ್ನನ್ನು ಕರೀರಿ ನಾನು ಬರ್ತೀನಿ ಇಬ್ಬರು ಜೊತೇಲಿ ಪ್ರಚಾರ ಮಾಡೋಣ ನೀವು ಜನರಿಗೆ ಏನು ಕೇಳ್ತೀರ ನಾನು ಜನರಿಗೆ ಏನು ಹೇಳ್ತೀನಿ ನೋಡೋಣ ನಿಮ್ಮ ಕೊಡುಗೆ ಹೇಳಿ ನೀವು ನಾನು ಹೇಳ್ತೀನಿ ಇಂಥ ವ್ಯಕ್ತಿ ನಮಗೆ ಬೇಕು ಅಂತ ಜನನೇ ಒಪ್ಕೊಳ್ತಾರೆ ಜನ ತೀರ್ಮಾನ ಮಾಡೇ ನನ್ನ ಗೆಲ್ಲಿಸ್ತಾ ಇರೋದು ನೀವು ಖಾಲಿ ಶಾಸಕನಾಗಿರಲಿಲ್ಲ ಸಚಿವನಾಗಿದ್ದರೆ ತೋಟಗಾರಿಕೆ ಇಲಾಖೆ ಅದರಲ್ಲಿ ನಿಮ್ಮ ಕೊಡುಗೆ ಏನು ತೋಟಗಾರಿಕೆ ಇಲಾಖೆ ನೇರವಾಗಿ ರೈತರಿಗೆ ಸಹಾಯ ಮಾಡೋಂಥ ಒಂದು ಇಲಾಖೆ ನಾವು ಏನು ಅವರು ಕೊಡ್ತೀವಿ ಅನ್ನೋದಕ್ಕಿಂತ ಅವ್ರ ಕಷ್ಟದಲ್ಲಿರುವಾಗ ಏನು ಸ್ಪಂದಿಸಿದ್ದೀವಿ ಅನ್ನೋದು ಮುಖ್ಯ ಆಗತ್ತೆ ರಾಜ್ಯದಲ್ಲಿ ಈ ಸಾರಿ ಅತಿವೃಷ್ಟಿ ಬಂದಾಗ ಮಳೆ ಪರಿಹಾರ ಕೊಟ್ಟಿರೋದರಲ್ಲಿ ನನ್ನ ಇಲಾಖೆ ಮೊದಲು ಯಾವುದೇ ಒಂದು ರೈತ ನಿಂತ್ಕೊಂಡು ನನಗೆ ಪರಿಹಾರ ಬಂದಿಲ್ಲ ಅಂತೇಳಿಲ್ಲ ಎಲ್ಲ ನಾನು ಅದು ನನ್ನ ನಾನು ಪ್ರಾಮಾಣಿಕವಾಗಿ ನನ್ನ ಇಲಾಖೆಯಲ್ಲ ನಾನು ಸೇವೆ ಮಾಡಿದ್ದೀನಿ ನನಗೆ ಆ ತೃಪ್ತಿ ಇದೆ ನೀವು ಮಾತಾಡ್ತಾ ಕೆಲವೊಂದು ಸಲ ಹೇಳ್ತೀವಿ ಪಾಲಿಟಿಕ್ಸ್ ನನ್ನ ಫ್ಯಾಮಿಲಿಯಲ್ಲಿ ನನ್ನಲ್ಲಿ ಎಂಡಾಗುತ್ತೆ ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಜನಸೇವೆ ನನ್ನಿಂದ ಎಷ್ಟಾಗುತ್ತೆ ಅಷ್ಟೇ ಸಹಾಯ ಮಾಡಬೇಕು ಜನಗಳಿಗೆ ಅಂತ ಹೇಳ್ತೀನಿ ನೀವು ಈ ಮಾತನ್ನು ಪದೇ ಪದೇ ಎಲ್ಲ ಕಡೆ ಹೇಳಿದ್ದು ನಾನು ಕೇಳಿದ್ದೀನಿ ಯಾಕಾಗಿ ಈ ಮಾತು ರಾಜಕೀಯ ಪಿತ್ರಾಜಿತ ಆಸ್ತಿ ಅಲ್ಲ ನಾನೇ ಕೊನೆ ನನ್ನ ಕುಟುಂಬದಿಂದ ಒಂದು ಪಾಂಪ್ಲೆಟ್ ಕೊಡೋದಕ್ಕೂ ನಾನು ಉಪಯೋಗಿಸಲ್ಲ